ನಮಸ್ಕಾರ ಎಲ್ಲರಿಗೂ, ನನ್ನ ಚಾನಲ್ಗೆ ಸ್ವಾಗತ. ಹ್ಯಾಪಿ ಯುಗಾದಿ. ಈ ದಿನ ಯುಗಾದಿ ಹಬ್ಬ ಇತ್ತು ರೀ. ಸೊ ಬೆಳಗ್ಗೆ ಎದ್ದ ಕೂಡಲೇ ನಾನು ಹೊರಗಡೆ ಬಂದು ನೋಡಿದರೆ ಚಿಮು ಚಿಮು ಅಂತ ಹೇಳಿ ಎಲ್ಲ ಪಕ್ಷಿಗಳು ಹಾಡಾಕತ್ತಿದ್ದೀವಿ ರೀ. ಎಷ್ಟು ಇಂಪಾಗಿ ಕೇಳ್ಸಾಕತ್ತಿತ್ತು ಅಂದ್ರೆ ನೀವು ಸ್ವಲ್ಪ ಕೇಳ್ರಿ ಬೇಕಾರೆ. ನೋಡ್ರಿಪ್ಪ ಇಷ್ಟು ಮಸ್ತ್ ಇರತ್ತೆ. ನಾನು ಬೆಳಗ್ಗೆ ಎದ್ದು ಹೊರಗೆ ಬಂದು ಇದನ್ನು ನೋಡಿರೋ ಸನ್ರೈಸ್ ನೋಡಿರೆ ಭಾರಿ ಇರುತ್ತೆ. ನಿಮ್ಮ ಮನೆ ಕೂಡ ಹಿಂಗೆ ಇರ್ಬೋದು ಅಂತ ಅನ್ಕೊಂಡಿನಿ. ಸೊ ಎದ್ದು ಎಲ್ಲ ನಾ ಆ್ಯಕ್ಚುಲಿ ಬಂದ ಕೂಡಲೇ ಇದನ್ನು ಹೊರಗಡೆ ನೋಡ್ರೆ ನಂಗೆ ಒಂದು ಖುಷಿ ಆಗುತ್ತೆ. ಹಿಂಗಾಗಿ ನೋಡಿಬಿಟ್ಟು ಅಡುಗೆ ಮನೆಯೆಲ್ಲ ನಿನ್ನೆ ರಾತ್ರಿನೇ ಕ್ಲೀನ್ ಮಾಡಿಟ್ಟಿರ್ತೀನಿ. ಬೆಳಗ್ಗೆ ಎದ್ದು ಒಲೆ ನಾಟ ಪೂಜೆ ಮಾಡಿದೆ, ಹಾಗೆ ಹೊರಗಡೆ ಎಲ್ಲ ಕಸ ಅದು ಹೊರಗಿಟ್ಟು ನೀರು ಹಾಕಿ ಹಾಗೆ ರಂಗೋಲಿ ಹಾಕಬೇಕಲ್ಲ. ಸೊ ನೀರು ಹಾಕ್ಲಿಕ್ಕಾಗಿದೆ. ಸ್ವಲ್ಪ ಅಂಗಳ ಸ್ವಲ್ಪ ದೊಡ್ಡದ ರೀ ನಮ್ಮದು ಜಾಗ, ಹಿಂಗಾಗಿ ನಾನು ನೀರು ಹೋಗಿರ್ತೀನಿ. ಹಾಗೆ ರಂಗೋಲಿ ಹಾಕಿದೆ. ಸೊ ಯುಗಾದಿ ಹಬ್ಬ ಇತ್ತಲ್ಲ, ಸೊ ಹ್ಯಾಪಿ ಯುಗಾದಿ ತೆಗೆದ್ರಾಯ್ತು ಅಂಥೇಳಿ ಸ್ವಲ್ಪ ಆದಷ್ಟು ನನ್ನ ತಕ್ಕ ಪಂಟಿಗೆ ನಾನು ರಂಗೋಲಿ ಹಾಕಿದೆ ರೀ. ಯಾಕಂದರೆ ರಂಗೋಲಿ ಹಾಕೋದು ನನಗೂ ತುಂಬ ಇಷ್ಟ, ಬಟ್ ಟೈಮ್ ಅಷ್ಟೊಂದು ಇಲ್ಲ ಅಂತ ಸಿಂಪಲಾಗಿ ಹಾಗೆ ಹಾಕಿಬಿಟ್ಟೆ ರೀ. ಹೆಂಗಾಗಿದೆ ನನ್ನ ರಂಗೋಲಿ ಅನ್ನೋದನ್ನು ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಹಾಕ್ರಿ, ಮತ್ತು ಮರಿಬೇಡ್ರಿ. ನೋಡಿ ತೋರಣ ಅದು ನನ್ನ ಮಗ ತೋರಣ ಹಾಕಿದ್ದರಿಪ್ಪ, ಅವನೇ ಎಲ್ಲ ಕಟ್ ಹಾಕಿದ್ದ. ಸೊ ನಮ್ಮದು ಬಾಕಲ್ದ ಪೂಜೆ ಎಲ್ಲ ಆಗಿತ್ತು. ಸೊ ಇವಾಗ ನೆಕ್ಸ್ಟ್ ನಾ ಎಲ್ಲರಿಗೂ ಬೆಳಗ್ಗೆ ಅಂದ್ಕೊಂಡು ಎದ್ದು ಬಿಟ್ಟು ಚಾ ಕೇಳ್ತಾರಲ್ರಿಪ್ಪ, ಹಿಂಗಾಗಿ ಚಾ ಕೆಟ್ಟಿದ್ದೆ. ಒಂದಿಟ ಅಂತ ಶುಂಠಿ ಹಾಕಿದ್ದೆ, ಮತ್ತು ಅಂದರೆ ಅಲ್ಲ ಹಸಿ ಅಲ್ಲ ಹಾಕಿರ್ತೀನಿ. ಅದಕ್ಕೊಂದು ಎರಡು ಪೀಸ್ ಅಷ್ಟು ಹಸಿ ಅಲ್ಲ ಹಾಕಿದೆ, ಅದು ಕುದೀಲಿ ಅಂತೇಳಿ. ಆಮೇಲೆ ಎಲ್ಲ ಸ್ನಾನ ಗಿಡ ಮುಗಿಸ್ಕೊಂಡ್ಬಿಟ್ಟು ಜಗಲಿ ಪೂಜೆನ ಮಾಡಿದ್ವಿ. ಸೊ ನಮ್ಮ ಮನೆಯವರೆಗೂ ಅವ್ರಿಗೂ ನಾಷ್ಟ ಅದು ಅವೆಲ್ಲ ಮುಗಿಸ್ಕೊಂಡ್ಬಿಟ್ಟು ಅವರು ಶಾಪಿಗೆ ಹೋದ್ರಿ. ನಾಷ್ಟಕ್ಕಂತ ಎಲ್ಲರಿಗೂ ದೋಸೆ ಮಾಡಿದ್ದೆ. ಸೊ ಆರತಿ ಮಾಡಬೇಕಲ್ಲ, ಸೊ ಅದೇನೋ ಆರತಿ ಮಾಡ್ಬೇಕಂತ ಹೇಳಿ ನಾನು ಬೇವು ಬೆಲ್ಲ ರೆಡಿ ಮಾಡಿರಾಯ್ತು ಅಂತ ಹೇಳಿ ಬೇವು ತೊಗೊಂಡೆ. ಹಾಗೆ ತಾಟು ಮತ್ತು ಬೆಲ್ಲ ತೊಗೊಂಡು ಇಟ್ಕೊಂಡೆ. ನಾವು ಬೇವು ಬೆಲ್ಲ ಹೆಂಗೆ ಮಾಡ್ತೀವಿ ಅನ್ನೋದು ನಾನು ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ರೀ, ಕೇಳ್ರಿ. ಮೊದಲೇದಾಗಿ ನಾವು ಬೆಲ್ಲ ತೊಗೊಂಡು ಸ್ವಲ್ಪ ತುರ್ಕೋತೀನಿ ರೀ ಹಿಂಗೆ, ಯಾಕಂದ್ರೆ ಸ್ವಲ್ಪ ಜಜ್ಜಿದ್ದು ಸರಿ ಅನಿಸಲ್ಲ, ಸರಿಯಾಗಿ ಮಿಕ್ಸ್ ಆಗಲ್ಲ ಅಂತೇಳಿ ನಾನು ಹಿಂಗೆ ತುರ್ಕೊತೀನಿ. ಅಂದರೆ ಒಂದು ಚೂಟು ಪುಟಾಣಿದೆಲ್ಲ ಹಾಕ್ತೀನಿ, ಅದೆಲ್ಲ ಸ್ವಲ್ಪ ಚಂದ ಮಿಕ್ಸ್ ಆಗುತ್ತೆ ಅಂತೇಳಿ ಸ್ವಲ್ಪ ಬೆಲ್ಲ ತುರ್ಕೋಬೇಕು. ನಾವೇನು ಇದನ್ನು ಭಾಳಷ್ಟು ಅಂತೂ ಮಾಡೋದಿಲ್ಲ ರೀ, ಸ್ವಲ್ಪ ಜಸ್ಟ್ ಒಂದು ಬಟ್ಲದಷ್ಟೇ ಮಾಡ್ಕೋತೀವಿ. ಯಾಕಂದರೆ ಎಲ್ಲರೂ ತಿನ್ನೋದಷ್ಟೇ, ಒಂದು ಅರ್ಧ ಚಮಚಿ ಅಷ್ಟೇ ನಾವು ಬೇಯಬಲ್ಲ ಅಂತೇಳಿ ತಿಂತೇವಲ್ಲ ರೀ. ವರ್ಷಕ್ಕೆ ಒಂದು ದಿನ ಅಂತ ತಿನ್ನೋದು ಒಳ್ಳೆಯದೇ, ಬಟ್ ವರ್ಷದಲ್ಲಿ ಆಗಾಗ ತಿನ್ನೋದು ಅದಕ್ಕಿಂತ ಒಳ್ಳೇದ್ರಿಪ್ಪ. ಅದಕ್ಕೆ ನೀವು ಅವಾಗವಾಗ ಸ್ವಲ್ಪ ಬೇವನ್ನು ಸೇವನೆ ಮಾಡೋಕೆ ಕೂಡ ಮಾಡ್ಕೋರಿ. ಆಮೇಲೆ ನಾನು ಅದನ್ನು ಬೆಲ್ಲನ ಏನೈತಲ್ಲ ಸಣ್ಣ ಒಂದು ಡಬ್ರಿಗೆ ತಕ್ಕೊಂಡೆ. ತಕ್ಕೊಂಡ್ಬಿಟ್ಟು ಇವಾಗ ಇದಕ್ಕೇನು ಮಾಡಬೇಕು ಅಂದರೆ ಒಂದು ಎರಡು ಸ್ಪೂನಷ್ಟು ನಾನು ಪುಟಾಣಿ ಪುಡಿ ಹಾಕಲಾಕತ್ತೀನಿ ರೀ. ಒಂದೆರಡು ಪುಟಾಣಿ ಇರ್ತಾವಲ್ಲ ಅದನ್ನ ಪುಡಿ ಮಾಡಿಟ್ಕೊಂಡಿರ್ತೀವಿ ರೀ, ಯಾವಾಗ ಬರಬೇಕಾಗತ್ತೆ ಅಂತೇಳಿ ಅದನ್ನ ಪುಡಿನ ನಾನು ಹಾಕಿ ಮಿಕ್ಸ್ ಮಾಡಾಕತ್ತೀನಿ. ಕೈಲಿ ಚಂದ ಮಿಕ್ಸ್ ಆಗೋದಿಲ್ಲ, ಅದಕ್ಕಾಗಿ ಒಂದಿಟ್ಟು ಸಾರಿ ಚಮಚಲಿ ಮಿಕ್ಸ್ ಆಗಲ್ಲ, ಕೈಲಿ ಮಿಕ್ಸ್ ಮಾಡಬೇಕಾಗತ್ತೆ. ಸೊ ಕೈಲಿ ಮಿಕ್ಸ್ ಮಾಡಿದೆ. ನೋಡಿದೆ ಬರಬ್ರೆ ಆಯ್ತಲ್ಲ ರೀ, ಎಲ್ಲ ಚಂದ ಕುಡ್ಕೊಂಡೈತಿ. ಇವಾಗ ಇದಕ್ಕೇನು ಹಾಕಬೇಕು, ಮೇನ್ ಇಂಗ್ರೀಡಿಯೆಂಟ್ ಏನ್ರೀಪ್ಪ, ಬೇವು. ಸೊ ನಾ ಬೇವು ಯೂಸ್ ಮಾಡಲ್ಲ, ಎಲೆ ಯೂಸ್ ಮಾಡಲ್ಲ, ಆದರೆ ಹೂ ಯೂಸ್ ಮಾಡ್ತೀನಿ. ಅದಕ್ಕಾಗಿ ಬೇವಿನ ಹೂ ಏನದಲ್ಲ ರೀ ಅದನ್ನು ಈ ರೀತಿ ಕರ್ಮೇವು ಎಳಿತೇವಲ್ಲ ರೀ, ಕರ್ಮೇವು ಆ ರೀತಿಯಾಗಿ ಎಳಗ್ಬಿಟ್ರೆ ತಾನೇ ಬಂದುಬಿಡ್ತಾವ್ರಿ ಅವ ಬೇವು ಹೂವು. ನೋಡ್ರಿ ಎಷ್ಟು ಚಂದೊಂದು. ಆಮೇಲೆ ಅದನ್ನು ಮುಂದಿರೋ ಹೂ ಏನಿರುತ್ತಲ್ಲ ರೀ ಮೊಗ್ಗಿ, ಅವನಷ್ಟು ನಾನು ತಕ್ಕೊಡ್ತೀನಿ, ಕಟ್ ಮಾಡಿಬಿಟ್ಟು ತೆಗಿತೀನಿ ರೀ, ಸ್ವಲ್ಪ ಬಿಡಿಸ್ಕೊತೀನಿ. ಹಿಂದುಗಡೆ ಕಡ್ಡಿ ಇರುತ್ತಲ್ಲ ಅದನ್ನ ಹಾಕೋದಿಲ್ಲ ರೀ, ಅದಕ್ಕೆ ಒಂದು ಕಾರಣ ಐತೆ ರೀ, ಏನಿಲ್ಲ ರೀ, ಹಲ್ಲ ಸಿಗ್ತಾವ ರೀ ಅವು, ಅದಕ್ಕಾಗಿ ಅದನ್ನ ಹಾಕೋದಿಲ್ಲ ರೀ ಕಡ್ಡಿನ. ಅದಕ್ಕೆ ಇದು ಹೂವೆಲ್ಲ ಚಂದ ಬಿಡಿಸ್ಕೊಂಡೆ. ಸೊ ಇದನ್ನೇನೈತೆಲ್ಲ ಬಿಡಿಸ್ಕೊಂಡಿದ್ದು ಹೂವು, ಇದನ್ನೇನು ಮಾಡೋಂಗಿಲ್ಲ ರೀ. ಡೈರೆಕ್ಟ್ ನಾವು ಆಗಲೇ ಬೆಲ್ಲ ಮತ್ತು ನಾವು ಪುಟಾಣಿ ಪುಡಿ ಹಾಕಿ ಮಿಕ್ಸ್ ಮಾಡಿದ್ದಲ್ಲ ಅದಕ್ಕೆ ಡೈರೆಕ್ಟ್ ಹಾಕೊಂಡ್ಬಿಡ್ರಿ, ಹಾಕ್ಕೊಂಡು ನೀಟಾಗಿ ಕೈ ಆಡಿಸ್ಕೊಂಡ್ಬಿಟ್ರಿ. ನೋಡಿ ಕೈ ಆಡಿಸ್ಬಿಟ್ರೆ ಅಂದರೆ ನಮ್ಮ ಬೇವು ಬೆಲ್ಲ ರೆಡಿ ಆಯಿತು. ಸೊ ಈಗ ಬೇವು ಬೆಲ್ಲ ಅಂತ ರೆಡಿ ಮಾಡಿದೆ, ನನ್ನ ಮಗಗೆ ಆರತಿ ಮಾಡಿದ್ರಾಯ್ತು ಅಂಥೇಳಿ ಅವ್ನು ಕುಂದಿಸ್ಬಿಟ್ಟು ಆರತಿ ಮಾಡಲಿಕ್ಕೆ ಅಂಥೇಳಿ ನಾನು ಮೊದಲಿಗೆ ಕಪ್ ಹಚ್ಚಿದೆ. ಕಪ್ ಹಚ್ಚಿ ಆಮೇಲೆ ಕುಂಕುಮ ಹಚ್ಚಿದೆ ರೀ. ಸೊ ಕುಂಕುಮ ಹಚ್ಚಬೇಕು ಅನ್ನೋಕ್ಕೆ ಏನಾಯ್ತು, ತಲೆ ಬೋಳಿತ್ತಲ್ಲ. ಸೊ ಹಿಂಗಾಗಿ ಕಚ್ಚಿಫ್ ಅಥವಾ ಏನಾರು ಇನ್ನು ತೊಗೊಂಡ್ರೆ ಟೊಪ್ಪಿ ತಂದ್ರೆ ಅದನ್ನು ನಾನು ಹೋದೆ. ನನ್ನ ಮಗ ಇಲ್ಲದ ನಕ್ರ ಮಾಡತ್ತ ನೋಡ್ರಿ ಕ್ಯಾಮ್ರಾ ಮುಂದೆ, ನಾ ಅಂತೂ ನೋಡಿಲ್ರಿ. ವಿಡಿಯೋ ಮಾಡಿದಾಗ ಆಮೇಲೆ ಗೊತ್ತಾಗಿದ್ದು ಎಷ್ಟೆಲ್ಲ ನಕ್ರ ಮಾಡ್ಯಾನ ಅಂತೇಳಿ. ಅದು ಅಲ್ಲದೆ ಆಗ ಕಸ ತೊಗೊಂಡು ಹೋಗಕ್ಕೆ ಇದು ಬಂದು ಕಸದವ್ರು ಬಂದಿದ್ರು, ಅದು ಮ್ಯೂಸಿಕ್ ಒಂದು ಹಾಕ್ಬಿಟ್ಟಿದ್ದು, ಅದು ಮ್ಯೂಸಿಕ್ ಕೊಟ್ಟು ಡ್ಯಾನ್ಸ್ ಮಾಡಿದ್ರಿ ಇವ. ನೋಡ್ರಿ ನಾವು ಒಂದು ಟೋಪಿ ತೊಗೊಂಡೆ, ಹಿಂಗಾಗಿ ಹೂ ಸರಿ ಅದಾದಮೇಲೆ ನಾನು ಕುಂಕುಮ ಹಚ್ಚಿದೆ. ಕುಂಕುಮ ಒರಿಜಿನಲ್ ಕುಂಕುಮನ ಜಾಸ್ತಿ ಯೂಸ್ ಮಾಡ್ತೀನಿ ರೀ ನಾನು. ಸೊ ಕುಂಕುಮ ಹಚ್ಚಿಬಿಟ್ಟು ಅವನಿಗೆ ಹೇಳಿದೆ, ಈ ವರ್ಷ ಮಾತ್ರ ಚೆನ್ನಾಗಿ ಓದಬೇಕಪ್ಪ, ಚೆನ್ನಾಗಿ ಇರಬೇಕು ಎಲ್ಲರ ಜೊತೆ ಅಂತ ಹೇಳುತ್ತಾ ಆರತಿ ಮಾಡಿದೆ ರೀಪ್ಪ. ಸೊ ನೀವು ಎಲ್ಲರೂ ಹಿಂಗೆ ಆರತಿ ಮಾಡ್ತೀರಾ ಅಂತ ಅಂದ್ಕೊಂಡಿನಿ ರೀ. ನಮ್ಮ ಮನೆಯವ್ರಿಗೂ ಆರತಿ ಮಾಡ್ತೀನಿ ಅಂದೆ, ಬಟ್ ಅವರು ಬೇಡ ಅವನಿಗಷ್ಟು ಮಾಡಿಬಿಟ್ಟು ನಂದು ಸೇರಿಸಿ ಅಂದರು. ಆಯ್ತು ಬಿಡಪ್ಪ ಅಂಥೇಳಿ ನಾನು ಅವರು ಶಾಪಿಗೆ ಹೋಗ್ಬಿಟ್ರು. ನಾನು ನನ್ನ ಮಗಗಷ್ಟು ಆರತಿ ಮಾಡೀನಿ ರೀ ನಾನು.
ಆಮೇಲೆ ನಾವು ಬೇವು ಬೆಲ್ಲ ಏನು ರೆಡಿ ಮಾಡಿದ್ನಲ್ಲ ಅದನ್ನ ಕೊಟ್ಟೆ. ನಾವು ನೀವು ಬೇವು ಬೆಲ್ದಂಗೆ ಇರೋಣ, ಸಿಹಿಯಾಗಿ ಮಾತಾಡೋಣ ಅಂತ ಹೇಳಿಬಿಟ್ಟು ನಾನು ಅವನಿಗೆ ಕೊಟ್ಟೆ. ಸೊ ಅವನು ಕೂಡ ತಿಂದ, ಒಂದು ಅರ್ಧ ಚಮಚ ಅಷ್ಟು ಕೊಟ್ಟೆ ರೀ, ಯಾಕಂದ್ರೆ ತಿನ್ನಲಿ ಪಾಪ ಅಂಥೇಳಿ. ಆಮೇಲೆ ನನಗೂ ಕೂಡ ಅವನು ಕೊಟ್ಟ. ಸೊ ಕೊಟ್ಟು ನಾನು ಸೇವನೆ ಮಾಡಿ ತೊಗೊಂಡು, ಆಮೇಲೆ ಅಂದ ಅವನು ಏ ಅನ್ಲಿಕ್ಕೆ ಗೊತ್ತಾಗಲ್ಲ. ಸೊ ಅವನು ಹ್ಯಾಪಿ ಯುಗಾದಿ ಅಂದ್ಬಿಟ್ಟ. ಆಮೇಲೆ ಅಂದೆ ಇಲ್ಲಪ್ಪ ಬೇವು ಬೆಲ್ಲ ತಿಂದು ಬೇವು ಬೆಲ್ಲದಂಗೆ ಇರೋಣ ಅಂತ ಹೇಳಬೇಕು ಅಂತ. ಆಮೇಲೆ ಅವನು ಕಾಲಿ ನಮಸ್ಕಾರ ಮಾಡಿದಾರೆ. ಇಪ್ಪ ಹೆಣ್ಣು ಮಕ್ಕಳು ಕಾಲಿ ನಮಸ್ಕಾರ ಮಾಡೋದು ಅಪರೂಪ ಆಗೈತಲ್ರಿ. ಬಟ್ ನನ್ನ ಮಗ ಅವಾಗವಾಗ ಹಬ್ಬದಾಗದು ಮಾಡ್ತಾನ್ರಿ. ನೋಡ್ರಿ ಇವೆಲ್ಲ ಸೀಸನಲ್ಲಿ ವೈಸ್ ಹೂ ಬಿಡುವಂಥವ್ರಿ. ಒಂದಿಷ್ಟು ಅದವ್ರಿ ಮಲ್ಲಿಗೆ ಹೂ, 1000 ಮಲ್ಲಿಗೆ ರೀ ಇವ. ಇದ ಸೀಸನ್ದಾಗ ಹೂ ಬಿಡ್ತೈತಿ. ಇದು ಮೊಗ್ಗಿ ಬಿಟ್ಟಾವ ನೋಡ್ರಿಪ್ಪ, ಈಗ ಭಾಳ ಮಸ್ತ್ ವಾಸನೆ ಬರ್ತೈತ್ರಿ ಇದು. ಇದು ಕೂಡ ನೀವು ನೋಡಿದ್ದೀರಿ. ಸೊ ಈ ಸೀಸನಲ್ ವೈಸ್ ಎಲ್ಲ ಹೂ ಬಿಡುವಂಥವು ಇವು. ನನಗೆ ಸ್ವಲ್ಪ ಗಿಡಗಳದ್ದು ಶಾಕ್ ಆಯಿತು, ಬಟ್ ಇವಾಗ ಇವಾಗ ಸ್ವಲ್ಪ ಕಡಿಮೆ ಆಗಿ ಇವಾಗ ಶಾಪಿಗೆ ಹೋಗ್ತೇನಲ್ಲ ಅಷ್ಟು ಮೆಂಟೇನ್ ಮಾಡೋಕ್ಕಾಗಲ್ಲ ಅಂತ ಸ್ವಲ್ಪನೇ ಯೂಸ್ ಮಾಡ್ತೀನಿ. ಅಂದರೆ ಗಿಡಗಳನ್ನ ಸ್ವಲ್ಪನೇ ಅಷ್ಟು ಇಟ್ಕೊಂಡಿನಿ. ಈಗ ನೋಡ್ರಿ ಆಕಳು ನಮ್ಮ ಓಣ್ಯಾಗ ಇವು ಆಕಳು ಭಾಳ ನಾನು ಕೆಲವರು ಅಂತಾರೆ ವಿಡಿಯೋದಾಗೆ, ಏನ್ರಿ ನಿಮ್ಮ ಎಲ್ಲ ವಿಡಿಯೋದಾಗ ಒಂದರ ಸ್ವಲ್ಪ ಆಕಳನ್ನು ತೋರಿಸಿ ಬಿಡ್ತಾರಲ್ಲ ಅಂತೆ. ಹೌದ್ರಿ, ನನಗೆ ಆಕಳನ್ನು ತುಂಬ ಪ್ರೀತಿ, ಅದಕ್ಕಾಗಿ ನಾ ತೋರಿಸ್ತೀನಿ. ಇದು ನಾವು ಇರೋದು ಬಸವನ ಬಡಾವಣೆ ಅಲ್ರಿ, ಹಿಂಗಾಗಿ ಆಕಳು ಅಂದ್ರೆ ನಮ್ಗೆ ನಿಜವಾಗ್ಲು ಭಾಳ ಪ್ರೀತಿ ರೀ. ಅವು ದೇವ್ರಿಗೆ ಬಿಟ್ಟಿರ್ತಾರಲ್ರಿ ಆ ಆಕಳವು. ನೋಡ್ರಿ ನಮ್ಮ ಬಸವನ ಅಲಂಕಾರ ಮಾಡಿದ್ದಾರೆ ಇವತ್ತು ಯುಗಾದಿ ಅಲ್ವಾ, ಅದಕ್ಕಾಗಿ ದೇವ್ರಿಗೆ ಅಂಥೇಳಿ ಎಷ್ಟು ಚಂದ ಅಲಂಕಾರ ಮಾಡ್ಯಾರ. ಅಕ್ಕಿ ಪೂಜೆನೂ ಕಟ್ಟಿಸಿದ್ದಾರೆ. ಆಮೇಲೆ ಇದನ್ನೆಲ್ಲ ಪ್ರಸಾದ ತೊಗೊಳಿಕ್ಕೆ ಒಂದು ಹುಡುಗ ಇದ್ದ, ಅವನಿಗೆ ಹುಡುಗಗೆ ಎಲ್ಲ ನಾವು ಹೂ ಅದೆಲ್ಲ ಕೊಟ್ಟಿವಿ, ನೀನಪ್ಪ ಏರಿಸ್ಬಿಡು ದೇವರಿಗೆ ಅಂತ ಹೇಳಿ. ಸೊ ದೇವರಿಗೆಲ್ಲ ಅವನೇ ಹೂವು ಏರಿಸಿದ. ಸೊ ಹೂ ಎಲ್ಲ ಅವನು ಏರಿಸ್ತಾ ಇದ್ದ. ನಮ್ಮದು ಒಂದು ಇರಲಿಪ್ಪ ಅಂತ ಹೇಳಿ ನಾನು ಹೂವು ಅಲ್ಲಿ ಹೋಗಿ ಏರ್ಸೋಕ್ಕಾಗೋದಿಲ್ಲ ಅಂಥೇಳಿ ಹಂಗೆ ಎಸದೆ. ಅದು ಏನಾಯ್ತು ಅಂದ್ರೆ ಎಸೆಯೋದಕ್ಕೆ ಹೋಗಿ ಎಲ್ಲಿ ಬಿತ್ತಂತೀರಿ ಗೊತ್ತಾ, ತೀರ್ಥದ ಬಟ್ಲದಾಗೆ ಹೋಗಿ ಬಿತ್ತು ಬಲಗಡೆ ಸೈಡು. ಹಿಂಗಾಗಿ ನಾನು ಅನ್ಕೊಂಡೆ ಇಲ್ಲ ನಾ ಈ ವರ್ಷ ನಂಗೆ ಒಳ್ಳೇದಾಗುತ್ತೆ, ನನ್ನ ಮನೆಯವರಲ್ಲಿ ಇರೋರಿಗೆ ಎಲ್ಲರಿಗೂ ಚಲೋ ಆಕೈತಿ, ಈ ವರ್ಷ ಚಲೋ ಐತಿ ಅಂತೇಳಿ ನಾ ಅನ್ಕೊಂಡೆ ರೀ. ಇಪ್ಪ ನೋಡೋದು ಎಷ್ಟು ಚಂದ ಬಿತ್ತು ಅಂತೇಳಿ, ಭಾರಿ ಬಿತ್ತರಿ ಅದು, ಮಸ್ತ್ ಬಿತ್ತು. ಬಸವನ ಅಂತ ನಮಗೋಸ್ಕರ ಕಂತಾಗದಾನ ಅಂತ ಗೊತ್ತಾಗ್ಬಿಡ್ತು. ನನ್ನ ಮಗಂದು ಈ ಸರಟ್ಟೆ ಅಂತ ರೀ. ಸೊ ಅವನ ಎಕ್ಸಾಮ್ ಎಲ್ಲ ಚಲೋ ಆಗಲಿ ಅಂತ ಅದನ್ನೇ ಬೆಡ್ಕೊಂಬಿದ್ದಲ್ರಿ. ಮತ್ತೇನೈತಿ, ಆಮೇಲೆ ನಾವು ಅಲ್ಲಿ ಇದು ನಾಗರ ಕಟ್ಟಿನೂ ಐತ್ರಿ, ಹಿಂಗಾಗಿ ಅದಕ್ಕೂ ಒಂದು ಹೂವು ಏರಿಸಿಬಿಟ್ಟು ಅಲ್ಲಿ ಕೂಡ ನಾನು ಪೂಜೆ ಮಾಡಿದ್ದೆ ರೀಪ್ಪ. ನೋಡ್ರದ ಇದು ಆರಿ ಬನ್ನಿ ಎರಡು ಮಿಕ್ಸ್ ಇರುವಂಥದ್ದು ರೀ ಇದು. ಇಲ್ಲ ಎರಡು ಗಿಡ ಅದಾವ ರೀ ಇದರ ಮಿಕ್ಸ್. ಸೊ ನಮ್ದು ನವರಾತ್ರಿ ದಿನ ಅಂತೂ ನಮ್ಗೆ 9 ದಿವಸ ಪೂಜೆ ಮಾಡೋದು ಏನೂ ತೊಂದರೆ ಇಲ್ಲರಿ, ಯಾಕೆ ಮನೆ ಸಮೀಪ ಐತಲ್ರಿ ಇದು. ಹಿಂಗಾಗಿ ಇಲ್ಲಿ 9 ದಿನವೂ ನಾವು ಚೆನ್ನಾಗಿ ಪೂಜೆ ಮಾಡ್ತೀವಿ ರೀ ಇದನ್ನು. ಆಮೇಲೆ ಅಲ್ಲಿ ಕೂಡ ನಾವು ಹೂವು ಏರಿಸಿಬಿಟ್ಟು ಪೂಜೆ ಎಲ್ಲ ಮಾಡಿದ್ವಿ ರೀ. ಉದಿನ ಕಡ್ಡಿ ಎಲ್ಲ ಬೆಳಗ್ಗೆ ನಾರ್ಮಲಾಗಿ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡಿದ್ವಿ. ಅಂದರೆ ಏನು ಹಬ್ಬದ ದಿನ ಅಂಥೇಳಿ ಮತ್ತು ಗುಡಿಗೆ ಹೋಗಿ ನಮಸ್ಕಾರ ಮಾಡಿಬರೋದು ಪದ್ಧತಿ ರೀ. ಅದಕ್ಕಾಗಿ ಹೋಗಿ ನಮಸ್ಕಾರ ಮಾಡಿಬಿಟ್ಟು ನಾವು ಬಂದ್ರಾಯ್ತು ಅಂತೇಳಿ ಹೋಗಿದ್ವಿ. ಅಷ್ಟು ನಮ್ಗಳು ಹುಡುಗರು ಇದ್ದವ್ರಿಪ್ಪ, ಒಂದಿಷ್ಟು ನಮ್ಮ ಮನೆಯೂ ಒಂದಿಷ್ಟು ಹುಡುಗರು, ಅವಕ್ಕಂತೂ ಭಕ್ತಿ ಉಕ್ಕಿ ಹರಿಯಾಕತ್ತೈತೆ ಅನ್ನೋರಿಪ್ಪ. ಬಂದಿದ್ದು ಹುಡುಗರು ಒಂದಿಷ್ಟು ಬಂದು ಪೂಜಾ ಗೀಜ ಮಾಡಿ ಅವು ಕೂಡ ಕರ್ಪೂರ ಅದು ಹಚ್ಚಿ ನಮಸ್ಕಾರ ಮಾಡಿದ್ರು. ನೋಡಿದ್ರೆ ನಮ್ಮ ಗಿಡ ಎಷ್ಟು ಮಸ್ತ್ ಐತೆ ರೀ ಇದು. ಬ್ಯಾಸಿಯಾಗಂದ್ರೆ ಸ್ವಲ್ಪ ಎಲ್ಲಿ ಕಡಿಮೆ ಆಗ್ಯಾವ, ಬಟ್ ಹಸಿರು ಭಾಳ ಚಂದ ಇರ್ತೈತ್ರಿ. ನೋಡಿದ್ರೆ ಹುಡುಗರು ಎಷ್ಟು ಭಕ್ತಿಯಿಂದ ಪೂಜೆ ಮಾಡಕತ್ತಾವ ಅಂತ ಹೇಳ್ರಿ. ಇವ ನಮ್ಮ ಮನೆ ಬಾಜುಕಿ ನಮ್ಮ ಹುಡುಗರು ರೀ ಇವೆಲ್ಲ ಮೂರು. ನೋಡ್ರದ ಕರ್ಪ ಹಚ್ಚಿ ಪೂಜೆ ನಮಸ್ಕಾರ ಮಾಡತ್ತೈತೆ ನೋಡ್ರದ ಹುಡುಗ. ಮನೆಗೆ ಬಂದು ದೋಸೆ ಮಾಡಿದ್ದಾರೆ ಅವತ್ತೆಲ್ಲರಿಗೂ. ಹಿಂಗಾಗಿ ನನಗೆ ಎಲ್ಲರಿಗೂ ದೋಸೆ ಮಾಡಿಕೊಟ್ಟು ತಿಂದ್ವಿ. ನಾ ಹೆಚ್ಚು ಹಿಂದಿನಗಡೆ ಆ್ಯಕ್ಚುಲಿ ಪಡ್ಡು ಮಾಡಿದ್ದೆ. ಆ ಪಡ್ಡು ಮಾಡಿದ್ದ ಹಿಟ್ಟು ಕೂಡ ಸ್ವಲ್ಪ ಜಾಸ್ತಿ ಓದಿತ್ತು, ಹಿಂಗಾಗಿ ಮನೆಗೆ ಏನಕ್ಕೆ ಬರುತ್ತೆ ಅಂತ ಇಟ್ಟಿದ್ದೆ. ಪೀಸಪ್ಪ ಇಟ್ಟಿದ್ವಿ ಅಂದರೆ ಸಾಲ್ಟ್ ಹಾಕಿದ್ರೆ ಕಲರ್ ಇರ್ಬೇಕು ಅಂದರೆ ಚಲೋ ಇರ್ತೈತಿ. ಹಿಂಗೇನು ಸಾಲ್ಟ್ ಹಾಕಲಿಕ್ಕಿಲ್ಲ, ಅನುಮಾನಿಸ್ಕೊಂಡು ಸ್ವಲ್ಪ ಜಾಸ್ತಿ ಇತ್ತು ಅಂತ ತೆಗೆದಿಟ್ಟಿದ್ದೆ. ಆ ಮನೆ ದಿವಸ ಎಲ್ಲರಿಗೂ ಕೂಡ ದೋಸೆ ಹಾಕಿಕೊಟ್ಟೆ ರೀ. ಸೊ ದೋಸೆ ಜೊತೆ ನಾನು ಮಾಡಿದ್ದು ಉಳ್ಳಾಗಡ್ಡಿ ಪಲ್ಯ ರೀಪ್ಪ. ಮತ್ತು ಯಾಕಂದ್ರೆ ಅವತ್ತೆಲ್ಲ ಮಾಡೋದು ಭಾಳ ಇತ್ತಲ್ಲ ಹಬ್ಬದ ಅಡುಗೆ ಅಂತೇಳಿ. ಆಮೇಲೆ ಬಟಾಟಿ ಇಟ್ಟೆ ರೀ. ಸೊ ನಾ ಬಟಾಟಿ ಕುದಿಯಾಕಂತಂದ್ರೆ ಮಧ್ಯಾಹ್ನ ಅಡುಗೆಗೆ. ಮತ್ತು ನಾವು ಯುಗಾದಿ ಹಬ್ಬದ ದಿವಸ ಏನು ಮಾಡ್ತೀವಿ ರೀ, ಶಾವಿಗೆ ಪಾಯಸ ಮಾಡೋದು ಪದ್ಧತಿ ರೀ. ಹಿಂಗೇನು ಶಾವಿಗೆ ಪಾಯಸ ಮಾಡಿರಾಯ್ತಂತ ಹೇಳಿ ಅದು ಸಜ್ಜು ಮಾಡಿಕೊಂಡೆ. ಅದು ಆಲ್ರೆಡಿ ಫ್ರೈಡ್ ಶಾವಿಗೆ ಪ್ಯಾಕೆಟ್ ರೀ ಅದು, ಅದನ್ನ ತೊಗೊಂಬಂದಿದ್ದೆ. ಆಮೇಲೆ ನಾನು ಇವಾಗ ಹೆಂಗೆ ಮಾಡೋದು ಅನ್ನೋದನ್ನು ನಿಮ್ಗೆ ಇದ್ರ ಜೊತೆನೂ ರೆಸಿಪಿ ಹೇಳ್ತೀನಿ ರೀ ನಿಮ್ಗೆ. ಮೊದಲಾಗಿ ಒಂದು ಚಮಚ ಅಥವಾ 2 ಚಮಚ ಅಷ್ಟು ತುಪ್ಪ ಹಾಕ್ಕೊಳ್ರಿ. ತುಪ್ಪ ಹಾಕಿದ್ದು ಚೆನ್ನಾಗಿ ಕರಿಬೇಕು ರೀ. ಅದು ಭಾಳ ಚಂದ ಕರಿಗಿದ ಮೇಲೆ ನಾವು ಗೋಡಂಬಿ ಮತ್ತು ಬಾದಾಮಿ ಏನಿರುತ್ತಾವಲ್ಲ ರೀ ಅವನ್ನ ಪೀಸ್ ಪೀಸ್ ಮಾಡಿ ಇಟ್ಕೋಬೋದು. ನೀವು ಇಡಿಯೋ ಬೇಕಂದ್ರೆ ಇಡಿಯೋ ಹಾಕೋರಿ, ನಾ ಆ ಥರ ಪೀಸ್ ಮಾಡಿ ಇಟ್ಕೊಂಡಿದ್ದೆ. ಸೊ ಪೀಸ್ ಮಾಡಿರುವಂಥ ಗೋಡಂಬಿ ಹಾಗೆ ಬಾದಾಮಿನ ನಾನು ಈ ತುಪ್ಪ ಏನು ಕರಗಲಿ ಅಂತ ಬಿಟ್ಟಿದ್ನಲ್ಲ, ಸೊ ತುಪ್ಪ ಕರಗ್ಯದ ಇವಾಗ, ಅದಕ್ಕೆ ಹಾಕಿರಾಯ್ತು ಅಂತ ಹೇಳಿ
ಅದಕ್ಕೆ ಇವಾಗ ಹಾಕಿದೆ ರೀ. ಸೊ ಇದು ಹಾಕಿದ ಕೂಡಲೇ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ಮಟ ಸ್ವಲ್ಪ ಫ್ರೈ ಮಾಡ್ಕೋಬೇಕು ರೀ ಅಷ್ಟೆ, ಜಾಸ್ತಿ ಏನು ಬೇಡ. ನಾ ಅಂದರೆ ಇದು ಈಸಿ ಆಗಿಬಿಡ್ತೈತೆ ರೀ, ಬೇಕಂದ್ರೆ ಒಬ್ಬೊಬ್ರು ಸಪ್ರೇಟ್ ಮಾಡಿ ಹಾಕೋತಾರೆ, ಬಟ್ ನಾ ಮಾಡೋ ರೆಸಿಪಿ ಅಂದರೆ ಇದೇ ರೀ ನೋಡ್ರದ. ಈ ರೀತಿಯಾಗಿ ಕೈ ಆಡಿಸ್ಕೊಂತ ಹಾಕೋಬೇಕು ರೀ. ಸ್ವಲ್ಪ ಕೆಂಪಾಗಬೇಕು, ಗೋಲ್ಡನ್ ಬ್ರೌನ್ ಆಗಬೇಕು ಸ್ವಲ್ಪ. ಈಗ ನಾನು ಕರಿ ದ್ರಾಕ್ಷಿ ಹಾಕಾಕತ್ತೀನಿ ರೀ. ಇದು ಕರಿ ದ್ರಾಕ್ಷಿ, ದ್ರಾಕ್ಷಿನ ರೀ ಇರೋ ಕರಿ ಇರ್ತಾವೆ ನೋಡ್ರಿ. ಕರಿ ದ್ರಾಕ್ಷಿ ಅಂದ್ರಲ್ಲ ಅದು ಒಣಗಿಸಿದ್ದು, ಅದು ಡ್ರೈ ಫ್ರೂಟ್ ರೀ ಇದು. ಇನ್ನೊಂದು ಕೆಂಪು ದ್ರಾಕ್ಷಿ ಅಂದ್ರೆ ಒಂಚೂರು ಬ್ರೌನಿಶ್ ಮೇಲೆ ದ್ರಾಕ್ಷಿ ಬರ್ತವೆ. ಇದು ಭಾಳ ಸ್ವೀಟ್ ಇರ್ತೈತೆ ರೀ ಈ ದ್ರಾಕ್ಷಿ, ಹಿಂಗಾಗಿ ನಿಮ್ಗೆ ಸ್ವೀಟ್ ಭಾಳ ಬೇಡ ಅಂತಂದ್ರೆ ಸ್ವಲ್ಪ ನೋಡ್ಕೊಂಡು ಹಾಕೋರಿ ಇಷ್ಟ. ಟೇಸ್ಟ್ ಇದ್ದವ್ರಿಗೆ ಸ್ವಲ್ಪ ಇದು ಅನ್ಸುತ್ತೆ, ಇಲ್ಲ ನಡೀತದೆ ರೀ ಅಂದ್ರೆ ತೊಗೋಬೋದು ರೀ. ಸ್ವಲ್ಪ ಬೀಜ ಇರ್ತಾವ ರೀ ಇದ್ರೊಳಗೆ, ತಿನ್ಬೇಕಾದ್ರೆ ಸ್ವಲ್ಪ ಕರಕರ ಅಂತ ಅವ್ನು ಬರುತ್ತೆ ಗೊತ್ತಾಗುತ್ತೆ. ಹಿಂಗಾಗಿ ಇಷ್ಟಪಡೋರಿದ್ರೆ ಇದನ್ನ ಹಾಕೋಬೋದು ರೀ. ಇದು ಭಾಳ ಚಲೋ ಅನಿಸ್ತೈತೆ ರೀ, ಅದಕ್ಕಾಗಿ ನಾನು ಹಾಕಿದ್ದೆ. ಇವಾಗ ಒಂದು ಗ್ಲಾಸ್ ಅಷ್ಟು ನೀರು, ಒಂದೆರಡು ಮೂರು ಗ್ಲಾಸ್ ಅಷ್ಟು ನೀರು ಹಾಕೋಬೇಕಾಗುತ್ತೆ. ಅದು ಹೆಸರು ಬರೋ ಮಟ ಬಿಡ ಅಂದ್ರೆ ಫುಲ್ ಕಾಯಿ ಮಟ ಬಿಡಬೇಕು ರೀ. ಅದಕ್ಕೆ ಪೂರ ಬಿಸಿ ಆದಮೇಲೆ ನಾವು ಶಾವಿಗೆ ಏನು ತೊಗೊಂಡಿದ್ನೆಲ್ಲ ಅದನ್ನೆಲ್ಲ ಪೀಸ್ ಮಾಡ್ಕೊಂಡಿದ್ದೆ. ಆ ಪೀಸ್ ಮಾಡಿದ್ದನ್ನೆಲ್ಲ ಇದಕ್ಕೆ ಹಾಕೊಳಕತ್ತೀನಿ ರೀ. ಇದೆ ಚೆನ್ನಾಗಿ ಕೈ ಆಡಿಸ್ಕೋಬೇಕು ರೀ. ನಾವು ಹಾಕಿರೋ ಶಾವಿಗೆ ಅದಕ್ಕೆ ನೀರಿಗೆ ಕರೆಕ್ಟ್ ಆಯ್ತಿಲ್ಲ ಮಾಡ್ಲಿಕ್ಕೆ ಚೆಕ್ ಮಾಡ್ಕೋಬೇಕು ರೀ. ಅಕಸ್ಮಾತ್ ಏನೋ ಶಾವಿಗೆ ಹಾಕಿದ್ದೆ ಅಂದ್ರೆ ಕಡಿಮೆ ಅನಿಸಿದ್ರಪ್ಪ ಅಂದರೆ ಇನ್ನೊಂದು ಚೂರ ನೀವು ಶಾವಿಗೆ ನಾ ತೊಗೊಂಡು ಚೆನ್ನಾಗಿ ಅದನ್ನ ಕೈಲೇನೆ ಪುಡಿ ಮಾಡಿಕೊಂಡು ಮತ್ತೆ ಎಕ್ಸ್ಟ್ರಾ ಬೇಕಂದ್ರೆ ಹಾಕೋಬೋದು ರೀ. ನೋಡಿ ನಾ ತೊಗೊಂಡು ಒಂದಿಟ್ಟು ನಸಲ್ ಬೇಕಾದ್ರಿ ಅದಕ್ಕೆ, ಅದಕ್ಕೆ ಒಂದಿಟ್ಟು ತೊಗೊಂಡು ಅದನ್ನು ಕೈಲೇನ ಸ್ಮ್ಯಾಶ್ ಮಾಡಿಬಿಟ್ಟು ಹಾಕಾಕತ್ತೀನಿ ರೀ. ಇದು ರೆಡಿಮೇಡ್ ಶಾವಿಗೆನ ರೀ ಇದು, ನಾನು ಮಾರ್ಕೆಟ್ ಒಳಗೆ ತೊಗೊಂಬಂದಿರೋದು. ಸೊ ಈಗ ಇದಿಷ್ಟು ಉಳಿದಿದೆ, ಇಷ್ಟು ಹಾಫ ರಬ್ಬರ್ ಹಾಕಿ ಇಟ್ಬಿಡೋಣ ಅದನ್ನು. ಇವಾಗ ಇದಿಷ್ಟೇನೈತಲ್ಲ ಇದನ್ನಷ್ಟು ನಾನು ಸ್ಮ್ಯಾಶ್ ಮಾಡ್ಕೊಂಬಿಟ್ಟು ಹಾಕ್ಬಿಡ್ತೀನಿ. ಹಾಕಿದ ಕೂಡಲೇ ನಿಮ್ಗೆ ಗೊತ್ತಾಗುತ್ತೆ ಕರೆಕ್ಟ್ ಕನ್ಸಿಸ್ಟೆನ್ಸಿ ಬರುತ್ತೆ. ಇದು ಆ್ಯಕ್ಚುಲಿ ನಾವು ಶಾವಿಗೆ ಪಾಯಸ ಮಾಡ್ತೇವಲ್ಲ, ಸ್ವೀಟ್ ಮಾಡೋಕ್ಕಷ್ಟೇ ಇದು ಚಲೋ ಅನಿಸ್ತೈತಿ, ಉಪ್ಪಿಟ್ಟದು ಮಾಡೋಕ್ಕೆ ಸರಿ ಅನ್ಸಲ್ರಿ ಇದು. ಸೊ ನೋಡಿದೆ ಈಗ ನಾವು ಹಾಕಿದ್ಮೇಲೆ ನಾನು ನೀಟಾಗಿ ಕೈ ಆಡಿಸಿ ನೋಡಿದೆ, ಅದೆಲ್ಲ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಕರೆಕ್ಟ್ ಬಂದಿತ್ತು ನೋಡ್ರದ ನಮ್ಮ ಶಾವಿಗೆ ಪಾಯಸ. ಅದು ಕರೆಕ್ಟ್ ಗಟ್ಟಿಯಾಗಿತ್ತು, ಇಷ್ಟು ಗಟ್ಟಿ ಬೇಕು. ನಾವು ಜಾಸ್ತಿ ತುಳು ಯೂಸ್ ಮಾಡಲ್ರಿ, ಸ್ವಲ್ಪ ಪಾಯಸ ತಿಂದಂಗೆ ಆಗಬೇಕಲ್ರಿಪ್ಪ. ಅದಕ್ಕಾಗಿ ನೋಡ್ರದೆ ಈಗ ಕರೆಕ್ಟ್ ಆಯ್ತು. ಈಗ ಇದಕ್ಕೆ ಸಕ್ಕರೆ ಹಾಕೊಳಕತ್ತೀನಿ. ಸಕ್ಕರೆ ಅಂದ್ರೆ ಒಂದು ಬೌಲಷ್ಟು ತೊಗೊಂಡಿನ್ರಿ, ಇಷ್ಟು ಬೌಲಷ್ಟು ಸಕ್ಕರೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ಇವಾಗ ನಾವು ಮೊದಲಿಗೆ ತುಪ್ಪದಾಗ ಗೋಡಂಬಿ ಬಾದಾಮಿ ಮತ್ತು ಫ್ರೈ ಮಾಡಿಕೊಂಡು ದ್ರಾಕ್ಷಿದನ್ನು ಫ್ರೈ ಮಾಡಿಕೊಂಡು ನಂತರ ಅದಕ್ಕೆ ನೀರು ಹಾಕಿಬಿಟ್ಟು ಅದು ಹೆಸರು ಬಂದ ಮೇಲೆ ಶಾವಿಗೆ ಹಾಕಿದ್ದೀನಿ ರೀ. ಶಾವಿಗೆ ಅದಕ್ಕೆ ಕರೆಕ್ಟಾಗಿ ಕುಡ್ಕೊಂಡು ಆದ ಮೇಲೆ ನಾನು ಇವಾಗ ಸಕ್ಕರೆ ಹಾಕೊಳಕತ್ತೀನಿ ರೀ. ಸಕ್ಕರೆ ಒಂದು ಬೌಲಷ್ಟು ಹಾಕ್ಕೊಂಡಿನಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಿ. ಅಂದರೆ ಸಕ್ಕರೆ ಕರ್ಗ್ಬೇಕು ರೀ, ಸಕ್ಕರೆ ಕರ್ಗಿದ್ದು ಗೊತ್ತಾಕೈತಿ, ಯಾಕಂದ್ರೆ ಅದು ಸ್ವಲ್ಪ ನೀರಿನಂಗೆ ಆಗ್ಬಿಡ್ತೈತಲ್ಲ ಅದಕ್ಕೆ ಗೊತ್ತಾಕೈತಿ. ಅದು ಇದಾದ ನಂತರ ಚೆನ್ನಾಗಿ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದ ನಂತರ ಸ್ವಲ್ಪ ಕಲರ್ ಬರಬೇಕಲ್ಲ, ಹೀಗಾಗಿ ನಾನು ಇದಕ್ಕೆ ಸ್ವಲ್ಪ ಹಾಲು ಹಾಕೋತೀನಿ ರೀ. ಇವಾಗ ಆ್ಯಕ್ಚುಲಿ ಇದಕ್ಕೆ ಹಾಲು ಹಾಕ್ಕೊಂಡ್ರು ನೀವು ಬಿಸಿ ಹಾಲು ಹಾಕೋಬೇಕು ರೀ, ತನ್ನನ ಹಾಲು ಹಾಕೊಳಕ್ಕೋಬೇಡ್ರಿ, ಸರಿ ಅನ್ಸೋದಿಲ್ಲ ರೀ. ಒಮ್ಮೊಮ್ಮೆ ತನ್ನನ ಹಾಲು ಹಾಕ್ಕೊಂಡ್ರೆ ಒಡೆದು ಬಿಡ್ತೈತೆ ರೀ, ಆ ಚಾನ್ಸ್ ಇರುತ್ತೆ. ಅದಕ್ಕಾಗಿ ಇದಕ್ಕೆ ಬಿಸಿ ಹಾಲು ಹಾಕ್ಕೊಂಡು ಈ ರೀತಿಯಾಗಿ ಕೈ ಆಡಿಸ್ಕೊಂಡು ಬರ್ಬೇಕು ರೀ. ನೋಡ್ರದ ನಮ್ದು ಶಾವಿಗೆ ಪಾಯಸ ರೆಡಿ ಆಯಿತು. ಇವಾಗೆಲ್ಲ ಅಡುಗೆ ಎಲ್ಲ ಮಾಡಿಬಿಟ್ಟು ಈಗ ಮೂಸಂಬಿ ಇದ್ದು ರೀ. ಸೊ ಮೂಸಂಬಿ ಜ್ಯೂಸ್ ಅಷ್ಟು ಮಾಡಿದ್ರೆ ನಮ್ಮ ಅತ್ತೆಯವ್ರು ಮಾಡಿದರು, ಆಮೇಲೆ ನಾನು ನನ್ನ ಮಗ ನಮ್ಮ ಅತ್ತೆಯವ್ರು ಮೂರು ಮಂದಿ ಮೂಸಂಬಿ ಜ್ಯೂಸ್ ಕುಡಿದ್ಬಿಟ್ಟು ನಾನು ಅಂಗಡಿ ಹೋದೆ ರೀ. ಸೊ ಅಂಗಡಿ ಒಳಗೆ ಅಂದರೆ ಅವತ್ತು ಯುಗಾದಿ ಹಬ್ಬ ಅಲ್ಲ, ಹಿಂಗೆ ಹಬ್ಬಕ್ಕಂದ್ರೆ ಏನಾದರೂ ಜನ ಜಾಸ್ತಿ ಇರೋಲ್ಲ ರೀ, ಅಷ್ಟು ಅಷ್ಟು ಇರೋಲ್ಲ. ಒಂದು ನೋಟ್ ಬಂದಿತ್ತುರಿಪ್ಪ, ಏನೋ ಬರೆದಿತ್ತು, ಅದಕ್ಕೇನೋ ವಿವೋ ಕಹೆ ಅಂತ ಏನೋ ಬರೆದಿದ್ದರಿಪ್ಪ. ಸೊ ನೋಟ್ ಮೇಲೆಲ್ಲ ಹಿಂಗೆ ಬರೆಯಕ್ಕೆ ಹೋಗ್ಬಿಟ್ರಿ, ಅದು ನೋಟಿಗೆ ಒಂದು ವ್ಯಾಲ್ಯೂ ಇರುತ್ತಲ್ಲ, ಹಿಂಗೆಲ್ಲ ಬರೆಯಕ್ಕೆ ಹೋಗ್ಬಾರ್ದು. ಇದು ನನಗಂತೂ ಇಷ್ಟನೇ ಆಗೋದಿಲ್ಲ. ದಯವಿಟ್ಟು ನೀವು ಏನು ಬರೆಯೋ ಯಾರು ಬರೆದದ್ದು ಅಥವಾ ಬರೆಯೋರು ನಿಮ್ಗೆ ಸಿಕ್ಕಿಲ್ಲ ಅಂದ್ರೆ ಅವ್ರಿಗೆ ಹೇಳ್ರಿ, ಬರೆಯಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿ. ಸೊ ನಾನು ಮಧ್ಯಾಹ್ನ ಶಾಪಿಗೆ ಹೋಗಿ ವಾಪಸ್ಸು ಮನೆಗೆ ಬಂದೆ. ನಾವು ಮಧ್ಯಾಹ್ನ ಅಂದರೆ ಅಡುಗೆ ಏನೇನು ಮಾಡಿದ್ದೀಪ ಅಂತ ನಿಮ್ಗೆ ನೋಡಿ ತೋರಿಸ್ತೀನಿ ರೀ. ಮೊದಲೇದಾಗಿ ನಾನು ಒಂದು ಹೋಳ ಉಪ್ಪಿನಕಾಯಿ ಹಚ್ಕೊಂಡೆ, ಯಾಕಂದರೆ ಇದು ಮಾವಿನ ಸೀಸನ್ ಅಲ್ಲ ರೀ. ಸೊ ಉಪ್ಪಿನಕಾಯಿ, ಆಮೇಲೆ ನಾನು ಟೊಮೆಟೊ ರಾಯ್ತ ಮಾಡಿದ್ದೆ. ಸೊ ಟೊಮೆಟೊ ಹಣ್ಣಿನ ರಾಯ್ತ ಹಾಕಿ ಇಟ್ಟು, ಆಮೇಲೆ ಬಟಾಟಿ. ಸೊ ಬಟಾಟಿ ಪಲ್ಯ ಮಾಡಿದ್ದೆ, ಬಟಾಟಿ ಪಲ್ಯನ ಇಟ್ಕೊಂಡು ಆತೆ ನೋಡ್ರಿಪ್ಪ. ನೋಡ್ರಿ ನಮ್ದಂತೂ ಇದೇ ಅಡುಗೆ ರೆಡಿ ಆಗೈತಿ, ನಮ್ಮದು ಊಟದ ಟೈಮ್ ಆಗೈತಿ ನೋಡ್ರದು. ಬೆಳಗ್ಗೆ ಶಾವಿಗೆ ಪಾಯಸ ಮಾಡಿದ್ನಲ್ಲ ಅದು, ಮತ್ತು ಮಸಾಲ ರೈಸ್ ರೀ, ಹಪ್ಪಳ ರೀಪ, ಮತ್ತು ಶಾವಿಗೆ ಅಂತಂದ್ಮೇಲೆ ಹಪ್ಪಳ ಇರಬೇಕಲ್ಲ, ಹಪ್ಪಳ ಮತ್ತು ಮಸಾಲ ರೈಸ್ ರೀ, ಅದ್ರ ಜೊತೆ ಲೆಮೆನ್, ಆಮೇಲೆ ಚಪಾತಿ. ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರಿ, ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಆ್ಯಂಡ್ ಹ್ಯಾಪಿ ಯುಗಾದಿ.